ಸಿದ್ದರಾಮಯ್ಯನವರು ಮಾದಕ ದ್ರೋಹದಿಂದ ಸರ್ಕಾರ ನಡೆಸ್ತಾ ಇದ್ರೆ ಇನ್ನ ಯಾಕೆ ಎಫ್ಐಆರ್ ಹಾಕಿಲ್ಲ? ಅಲ್ಲ, ಈಗ ನಳಿನ್ ಕುಮಾರ್ಗೆ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅವನ್ನ. ಅವ್ರಿಗೆ ಅರ್ಥ ಆಗ್ಬೇಕು, ಯಾರೋ ಸಣ್ಣ ನಟೀರ್ನ ಅವ್ರನ್ನ ಇವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಸರ್ಕಾರ ನಡೆಸ್ತಾ ಇದ್ರೆ ಸರ್ಕಾರ ಆದ್ಮೇಲೆ ನಾನು ಸರ್ಕಾರದಲ್ಲಿ ಇದ್ದೇನೆ. ಐ ಮಸ್ ಎ ಪಾರ್ಟ್ ಆಫ್ ದಿ ಸಿದ್ದರಾಮಯ್ಯನವ್ರ ಗೌರ್ಮೆಂಟು. ಆಗಲಿ, ಅವರು ನೋಡೋಣ ಎಫ್ಐಆರ್ನ. ಅಲ್ಲಿರೋಂಥ ಇವರು ಬೇಕಾದಷ್ಟು ಜನ ಎಲ್ಲ ಇದಾರಲ್ಲ, ಈಗ ಅವ್ರ ಪಾರ್ಟಿಲು ಇರೋರಲ್ಲ, ನಮ್ಮಲ್ಲಿ ಇದ್ದವರು ಅವ್ರು ಅಲ್ಲೂ ಇದಾರಲ್ಲ, ಅವ್ರ ಮೇಲೂ ಮಾಡಲಿ. ಸಿ, ಒಬ್ಬ ಜವಾಬ್ದಾರಿ ಬಂದ ವ್ಯಕ್ತಿ ಆ ಕಟೀಲ್ ಸ್ಥಾನಕ್ಕೆ ಸರಿಯಾದ ರೀತಿಯಲ್ಲಿ ಆ ಗೌರವದಿಂದ ನಡ್ಕೊಳ್ಳೋಂಥದ್ದು ಫಸ್ಟು ಕಲೀಲಿ. ನಾನೇನೋ ಸ್ವಲ್ಪ ಅಲ್ಪ ಸ್ವಲ್ಪ ಅವ್ರಿಗೇನೋ ಸ್ವಲ್ಪ ಜ್ಞಾನ ಇದೆ, ರಾಜಕೀಯದ ಪರಿಜ್ಞಾನ ಇದೆ ಅಂತ ತಿಳ್ಕೊಂಡೆ. ಸರ್ಕಾರನ ಮಾದಕ ವಸ್ತ್ರದಿಂದ ಮಾಡ್ತಾ ಇದ್ದಾರೆ ಅಂತ ಮಾತಾಡಿದ್ರೆ, ಸಿ, ಜನ ಆ ಸ್ಥಾನಕ್ಕೆ ಇದಕ್ಕೇನೆ ಕಳಂಕ ಬಂದಂಗೆ.